उद्देश्यपूर्वको तम वापस पड़ी बेसरत राज्य जन क्षम याचने बेसरत क्षम याचने आ मानसिकत होते इतिहास पाठ कल अंत आगते तन्नदे पक्षद हिरिय नायकरन्न कळ्कोंड्रू कूड बुद्धि बंदिल्ल अंत आगुत्ते ई विषयदल्लि राजकीय लाभद आलोचनेयन्न माडबेडि अंत नानु कै मुगिदु कळकळियिंद केळलिक्के बयसुत्तेने अध्यक्षरे ओके ओके सरि आ निट्टिनल्लि आलोचने माडलि अंत हेळि विनंति माड्ता नानु हेसरन्न हेळोदिल्ल संबंधपट्ट दाखलेगळु इल्लिदावे एनु माताडिद्रु अन्नो दाखलेगळिदावे निमगे अवत्तु नानु हेळिद्दे ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ಇದು ಯಾರಿಗೆ ಅರ್ಥ ಆಗಬೇಕು ಅವರಿಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸುತ್ತೇನೆ ಇಷ್ಟ ಆದ್ಮೇಲೂ ಕೂಡ ಅರ್ಥ ಆಗದೆ ಇದ್ರೆ ತಮ್ಮ ಮೂಲಕ ಸಂದೇಶ ಹೋಗಬೇಕು ಅರ್ಥ ಮಾಡಿಸೋ ಸಂದೇಶ ನನ್ನ ಮಾತಿನಿಂದ ಅವರಿಗೆ ಅರ್ಥ ಮಾಡಿಸಕ ಆಗದೆ ಇದ್ರೆ ತಮ್ಮ ಮೂಲಕ ಸಂದೇಶ ಹೋಗಬೇಕು ಅರ್ಥ ಮಾಡಿಸಬೇಕು ಅವರು ಸಾರ್ವಜನಿಕವಾಗಿ ತಪ್ಪನ್ನ ಒಪ್ಪಿಕೊಂಡು ಕ್ಷಮೆಯಾಚನೆ ಮಾಡಿ ಇನ್ನು ಮುಂದೆ ಅಂತ ಯಾವುದಕ್ಕೂ ಕೂಡ ಬೆಂಬಲ ಕೊಡೋದಿಲ್ಲ ಅನ್ನುವಂತ ಮಾನಸಿಕತೆಗೆ ನಾವೆಲ್ಲರೂ ಕೂಡ ಬರಬೇಕಾಗುತ್ತೆ ಅಧ್ಯಕ್ಷರೇ ಹಾಗೆ ಬರಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ಅಧ್ಯಕ್ಷರೇ ಓಕೆ ಸರಿ ಈಗ ಗೃಹ ಮಂತ್ರಿಗಳು ತಾವೇನಾದರೂ ಹೇಳ್ತೀರಾ ಗೃಹ ಮಂತ್ರಿಗಳು ಯಾರು ಡಿ ಕೆ ಶಿವಕುಮಾರ್ ಅವರು ನೀವು ಹೇಳ್ತೀರಾ ಅವರು ಅವರ ಆಚಾರ ವಿಚಾರ ಪ್ರಚಾರ ಎಲ್ಲ ಸ್ವಲ್ಪ ನನಗೂ ಅವರಷ್ಟು ಅನುಭವ ಇಲ್ಲದೆ ಇರ್ಬೋದು ಅವರಷ್ಟು ದೊಡ್ಡ ಸ್ಥಾನ ಹೋಗಿ ಅವರ ಅವಾವ ಎಲ್ಲ ನಮ್ಗೆ ಅರ್ಥ ಆಗ್ತದೆ ಬಹಳ ಸಂತೋಷ ತಾವು ಕೂಡ ಅಪೋಸಿಷನ್ ಲೀಡರ್ ಕೊಟ್ಟಂತ ನಿಲುವಣೆ ಸೂಚನೆ ಮೇಲೆ ಪಾಪ ತೆಗೆದಾಕಿ ತಮಗಿರುವಂತ ಪರಮಾಧಿಕಾರನ ಮೇಲ್ ತೆಗೆದುಕೊಂಡು ಮೇಲ್ ಕೊಟ್ಬಿಟ್ಟು ಅವರು ಪಾಪ ಎಲ್ಲೋ ಹೋಗ್ತಾ ಇದ್ದಾರೆ ಅಂತ ಹೇಳಿ ಪರ್ಮಿಷನ್ ಕೊಟ್ಟಿದ್ದೀರಿ ತಮಗೆ ಬಹಳ ಅಭಿನಂದನೆಗಳು ಇಟ್ ಇಸ್ ದಿಸ್ ಅಜೆಂಡಾ ನಮ್ಮ ಸ್ನೇಹಿತರು ಸಿ ಟಿ ರವಿ ಸಾಹೇಬರದು ಅವರ ಅಜೆಂಡಾ ನಾನು ತಗರಾಲ್ ಮಾಡಕ್ಕೆ ಹೋಗೋದಿಲ್ಲ ನಂದು ವೆರಿ ಸಿಂಪಲ್ ನಾನು ಪಕ್ಷದ ಅಧ್ಯಕ್ಷ ನಮ್ದು ನಮ್ಮದೇ ಆದಂತ ಆಚಾರ ವಿಚಾರಗಳನ್ನು ನಾವು ಚರ್ಚೆ ಮಾಡ್ಕೊಂಡು ಹೋಗ್ತಾ ಇದೀವಿ ಈ ರಾಜ್ಯದಲ್ಲಿ ಎಲ್ಲ ಕಳ್ತಾನಗಳನ್ನು ನಾವು ನೋಡಿದ್ದೋ ಜಗತ್ತಿನಲ್ಲಿ ಹಣ ಕದಿಯೋರು ನೋಡಿದ್ದೋ ಒಡವೆ ಕದಿಯೋರು ನೋಡಿದ್ದೋ ಚಪ್ಪಲಿ ಕದಿಯೋರು ನೋಡಿದ್ದೋ ಬೇರೆ ಬೇರೆ ಏನೇನೋ ಕಳ್ತಾನ ಮಾಡೋರು ನೋಡಿದ್ದೋ ಈ ಓಟ್ನ ಕದಿಯೋರ್ನ ನಾವು ನೋಡಿರಲಿಲ್ಲ ಈ ಓಟು ಕಳ್ತಾನ ನಡೀತಾ ಇತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಕಾರ್ಯಾಂಗ ಯಾಕೆ ತಾಳ್ಮೆಯಿಂದ ಕೂತಿದ್ದಲ್ಲ ಅಲ್ಲ ಓಟ್ ಕದಿ ಅವ್ರು ನಿಮ್ಮಲ್ಲಿ ಅವರನ್ನೇ ಟಾರ್ಗೆಟ್ ಮಾಡಿ ಹೇಳಿದ್ದಾರೆ ಮಾಡುವಾಗ ಅವರೇ ಅದು ಹೇಳಿದ್ದಾರೆ ಅವ್ರು ಮಾತಾಡುವಾಗ ಎಲ್ಲರೂ ಎದ್ಬಿಟ್ರೆ ಹೆಂಗೆ ಕೇಳಬೇಕು ತಾಳ್ಮೆ ಇಲ್ಲ ಕೇಳಬೇಕು ಈಗ ಒಂದ್ ನಿಮಿಷ ಈಗ ಡಿ ಕೆ ಶಿವಕುಮಾರ್ ಓಟ್ ಕದ್ದಿದ್ದೇಳಿ ಭಯೋತ್ಪಾದಕತೆಯನ್ನ ಯಾರು ಪ್ರೋತ್ಸಾಹಿಸಬಾರದು ಅಂತ ಹೇಳ್ತಾರೆ ಕೇಳಿ ಅದನ್ನ ನೀವು ಅವ್ರ ಭಯೋತ್ಪಾದಕತೆ ವಿಷಯಕ್ಕೆ ಬರೋದಕ್ಕೆ ಒಂದ್ ನಿಮಿಷ ಇದೆ ಎದ್ರು ಈ ಡಿ ಕೆ ಶಿವಕುಮಾರ್ ಎದುರು ಮಗ ಅಲ್ಲ ಇದನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇದಕ್ಕೆಲ್ಲ ಸಿ ಡೆಮಾಕ್ರೆಸಿಲಿ ನನಗೂ ಗೊತ್ತಿದೆಪ್ಪ ನಾನು 33 ವರ್ಷ ಆಯ್ತಿಕೊಂಡು ನಾವೆಲ್ಲ ನೋಡಿದ್ದೀವಿ ಆಯ್ತು ಅವ್ರೇನು ಮಾತಾಡಿದ್ದಾರೆ ಬಹಳ ಗ್ರೇಸ್ಫುಲ್ ಆಗಿ ಒಪ್ಕೊಂಡಿದ್ದೀವಿ ಅವ್ರ ಮಾತ್ರ ಅವ್ರ ಶಕ್ತಿಯನ್ನು ನಾವೇನು ತಕರಾರು ಮಾಡಕ್ ಹೋಗ್ತೇವಲ್ಲ ನಂದು ಒಂದು ಪೊಲಿಟಿಕಲ್ ಪಾರ್ಟಿ ನಾನು ರೆಪ್ರೆಸೆಂಟ್ ಇಟ್ಟಿದ್ದೀವಿ ನಾನು ಯಾವ ಕಾನ್ಸೆಪ್ಟ್ ಅಲ್ಲಿ ಏನ್ ಮಾತಾಡಿದ್ದೀನಿ ಕಾಂಟೆಸ್ಟ್ ಅಲ್ಲಿ ಏನ್ ಮಾತಾಡಿದ್ದೀನಿ ಅಂತ ಇಟ್ ಇಸ್ ಮೈ ಡ್ಯೂಟಿ ನಾನು ಹೇಳಬೇಕಲ್ಲ ಈ 69ರ ನಿಯಮದ ವಿಷಯದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಅವ್ರು ಹೆಂಗೆ ಇದನ್ನ ನಿಮ್ಗೆ ಅದೇನೋ ಮಂಗಳೂರು ಕುಕ್ಕರ್ ಅಂತ ಕೊಟ್ರಲ್ಲ ನಿಮ್ಗೆ ನೀವು ಕುಕ್ಕರ್ ಅಂತ ತೆಗೆದುಕೊಂಡು ಇಡೀ ದೇಶದ ಭಯೋತ್ಪಾದನೆ ಎಲ್ಲ ಮಾತಾಡಿದ್ರಲ್ಲ ನಾನು ಹಿನ್ನೆಲೆ ಮಾತಾಡ್ಬೇಕಲ್ಲ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸೊ ಈ ವಿಚಾರದಲ್ಲಿ ರಾಜ್ಯದಲ್ಲಿ ವ್ಯಾಪಕವಾದಂತ ಚರ್ಚೆ ನಡೀತಾ ಇತ್ತು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮೊದಲನೇ ಬಾರಿಗೆ
ಯಾರಿಗೆ ಅಧಿಕಾರ ಇಲ್ಲ ಅಧಿಕಾರವನ್ನ 8000 ಜನ ಬಿಎಲ್ಒಗಳನ್ನ ನಾಮಿನೇಟ್ ಮಾಡಿಕೊಂಡು ಪಕ್ಷದ ಕಾರ್ಯಕರ್ತರು ಮಾಡಿದ್ರು ಪ್ರೈವೇಟ್ ಅವರು ಮಾಡಿಕೊಂಡ್ರು ಏನೋ ಮಾಡಿಕೊಂಡ್ರು ಅದನ್ನ ದುರುಪಯೋಗ ಆಗ್ತಾ ಇತ್ತು ಮತದಾನವನ್ನ ಕಳ್ತನ ಮಾಡ್ತಾ ಇದ್ರು ವಿಭಜನೆ ಮಾಡ್ತಾ ಇದ್ರು ಡಾಟಾ ಕದೀತಾ ಇದ್ರು ಅಂತೇಳಿ ದೊಡ್ಡ ಚರ್ಚೆ ನಡೀತಾ ಇತ್ತು ಇಡೀ ದೇಶದಲ್ಲಿ ನಾವು ಹೋಗಿ ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಕೊಟ್ಟಿದ್ದು ಸ್ಟೇಟ್ ಎಲೆಕ್ಷನ್ ಕಂಪ್ಲೇಂಟ್ ಕೊಟ್ಟಿದ್ದು ಈ ಹಿನ್ನೆಲೆಯಲ್ಲಿ ಆಫೀಸರ್ಸ್ಗಳು ಸಸ್ಪೆಂಡ್ ಆಗಿದ್ರು ಚೆಲುವೆ ಸಂಸ್ಥೆಯವ್ರದ್ದು ದೊಡ್ಡ ದೊಡ್ಡ ವಿಚಾರಗಳು ನಡೀತಾ ಇತ್ತು ಈ ಸಂದರ್ಭದಲ್ಲಿ ನಡೆಯುವಂತ ಸಂದರ್ಭದಲ್ಲಿ ಮಧ್ಯ ಯಾವ ಕುಕ್ಕರ್ ವಿಚಾರ ಬಂತು ನಾವು ನಮ್ಮ ನಾಯಕರುಗಳನ್ನ ಕಳ್ಕೊಂಡಿದ್ದೇವೆ ವಿ ಆರ್ ಅಗೇನ್ಸ್ಟ್ ಟೆರರಿಸ್ಟ್ ನಾವು ಈ ಸಂದರ್ಭದಲ್ಲಿ ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿ ಕಾಪಾಡಬೇಕು ಅಂತೇಳಿ ನಮ್ಮ ಪಕ್ಷ ಬೇಕಾದಷ್ಟು ನಮ್ದೇ ಆದಂತ ನಿಲುವು ಇದೆ ನಾವು ಯಾವ ಕಾರಣ ಯಾವವರೆಗೂ ಸಪೋರ್ಟ್ ಮಾಡೋಂತ ಪ್ರಶ್ನೆ ಇಲ್ಲ ಕಾನೂನು ಏನ್ ಬೇಕಾದ್ರೂ ಕ್ರಮ ಕೈಗೊಳ್ಳಿ ಯಾರ್ ಬೇಕಾದ್ರೂ ಅರೆಸ್ಟ್ ಮಾಡ್ಕೊಳ್ಳಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಮ್ದು ವಿ ಆರ್ ನಾಟ್ ಲೀಸ್ಟ್ ಬಾದರ್ಡ್ ಅಬೌಟ್ ನಾನು ಹೇಳುದು ದಿ ಟೈಮಿಂಗ್ ನಾ ಏನ್ ಹೇಳಿದೆ ಅಂತಂದ್ರೆ ನಡೀತಾ ಇದೆ ನಡೀಲಿ ದಿ ಪೊಲೀಸ್ ಕಮಿಷನರ್ ಆಫ್ ಮಂಗಳೂರು ಬಂದಿದ್ರು ಇದ್ದಕ್ಕಿದ್ದಂಗೆ ಪ್ರಶ್ನೆಯಲ್ಲಿ ಹೇಳ್ತಾರೆ ಅವರು ನಾವು ಇನ್ನ ಏನು ಅಂತ ಎನ್ಕ್ವೈರಿ ಮಾಡ್ತಾ ಇದೀವಿ ಅವ್ನು ಯಾರಿಗೂ ಇನ್ನ ಇದಾಗಿಲ್ಲ ಅವ್ನು ಇನ್ನ 4-5 ದಿನ ಬೇಕಾಯ್ತದೆ ಅಂತ ಅವ್ರು ಹೇಳಿದ್ರು ಡಿಜಿ ಬಂದ್ರು ಇಲ್ಲ ಇಲ್ಲ ಇದು ಅಲ್ಲ ಟೆರರಿಸ್ಟ್ ಅಂತ ಹೇಳಿದ್ರು ಇದನ್ನ ಡಿವೇಟ್ ಮಾಡ್ತಾ ಇದೀವಿ ಪೊಲಿಟಿಕಲಿ ಇನ್ನ ಇಶ್ಯೂ ಡಿಸ್ಕಷನ್ ಅಲ್ಲಿ ನಡೀತಾ ಇದೆ ಏಕ್ದಮ್ ಡೋಂಟ್ ಕಮ್ ಟು ಎ ಕನ್ಕ್ಲೂಷನ್ ಇದನ್ನ ನೀವು ಚಲನೆ ಸಂಸ್ಥೆದು ಏನು ಮತದಾನದ ಕಳ್ತನ ಇತ್ತು ಹಕ್ಕಿತ್ತು ಸಂವಿಧಾನ ಬಾಹಿರವಾಗಿ ಈ ಸರ್ಕಾರ ರಕ್ಷಣೆ ಕೊಟ್ಬಿಟ್ಟು 8700 ಜನ ಬಿಎಲ್ಎಗಳನ್ನ ಅಪಾಯಿಂಟ್ಮೆಂಟ್ ಮಾಡಿ ಲಕ್ಷಾಂತರ ಓಟದ ಕದೀತಾ ಇದ್ರಿ ಇದನ್ನ ದಿಕ್ ತಪ್ಪಿಸ್ಲಿಕ್ಕೆ ನಿಮ್ ಸರ್ಕಾರದವರು ಭಾಗಿಯಾಗಿದ್ದಾರೆ ಎಂಎಲ್ಎಗಳು ಲೆಟರ್ ಕೊಟ್ಟಿದ್ದಾರೆ ಇದಕ್ಕೆಲ್ಲ ಭಾಗಿಯಾಗಿದ್ದಾರೆ ಅಂತೇಳಿ ತಪ್ತಾರೆ ಮಾಡ್ತಾ ಇದ್ದೀರಿ ಅಂತೇಳಿ ಇಲ್ಲ ಮಾತಾಡಿ ಪಾಪ ಚೀಫ್ ಮಿನಿಸ್ಟರ್ ನೀವು ಒಂದು ವಿಷಯ ಕಂಪ್ಲೀಟ್ ಆಗಲಿ ಅಂತ ಕಾಯ್ತಾ ಇದ್ದೆ ಅಷ್ಟೇ ಮನೆಯ ಸಭಾಧ್ಯಕ್ಷರೇ ಸಿ ಟಿ ರವಿ ಅವರು ತಂದಿರುವಂಥ ವಿಚಾರ 69ನಲ್ಲಿ ಭಯೋತ್ಪಾದನೆ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ 10 ಹಲವಾರು ಘಟನೆ ಆಗಿದ್ದರಿಂದ ಅದರ ಗಾಂಭೀರ್ಯತೆ ಇದೆ ನಮ್ಮ ರಾಜ್ಯದ ಶಾಂತಿ ಕದಲುವಂಥ ಶಕ್ತಿಗಳಿಗೆ ನಾವು ಏನು ಕ್ರಮ ತೆಗೆದುಕೊಂಡಿದ್ದೇವೆ ಇನ್ನು ತೆಗೆದುಕೊಳ್ಬೇಕು ಮತ್ತು ಒಟ್ಟಾರೆ ಸದನದ ಒಟ್ಟ ಅಭಿಪ್ರಾಯ ಮೂಡಿಸ್ಬೇಕನ್ನುವಂಥದ್ದು ಅಷ್ಟೇ ಇರುವಂಥದ್ದು ಅದು ಬಿಟ್ಟರೆ ಏನಿಲ್ಲ ಮಾನ್ಯ ಸಭಾಧ್ಯಕ್ಷರೇ ಅವರೇನು ಈ ಏನು ಹೇಳಿದ್ರು ಓಟ್ ಕದ್ದಿದ್ದು ಅಂತ ಮಾನ್ಯ ಸಭಾಧ್ಯಕ್ಷರೇ ಈ ಓಟ್ ಕಳೆದಿರುವಂಥದ್ದು ಇಲ್ಲದೇ ಇರೋರನ್ನ ಸೇರಿಸುವಂಥದ್ದು ಭಾಳ ಬೇಡದವ್ರನ್ನ ತೆಗೆದುಹಾಕುವಂಥದ್ದು ಅದು ನಮ್ಮ ಪಕ್ಷದ ಸಂಸ್ಕೃತಿ ಅಲ್ಲ ಅದರಲ್ಲಿ ಭಾಳಷ್ಟು ಅನುಭವ ಆ ಕಡೆ ಇದ್ದು ಪಡ್ಕೊಂಡಿದ್ದಾರೆ ಒಂದು ನಿಮಿಷ ಪಡ್ಕೊಂಡಿದ್ದಾರೆ ಗೊತ್ತಿದೆ ನಮಗೆ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಹೊರಗಡೆ ಸೇರಿ ರಾಜ್ಯದ ಹೊರಗಡೆಯವರು ಯಾವಾಗ ಸೇರಿಸಿದ್ದಾರೆ ಏನು ಸೇರಿಸಿದ್ದಾರೆ ಯಾವಾಗ ಸೇರಿಸ್ತಾರೆ ಯಾವಾಗ ತೆಗಿತಾರೆ ಎಲ್ಲ ಕೂಡ ಗೊತ್ತಿದೆ ಇದು ಇವತ್ತಿಂದ ನಡೆದಿರುವಂಥದ್ದಲ್ಲ ಈ ಬಿ ಎಲ್ ಎಗೆಯಲ್ಲದು ಮಾಡುವುದಕ್ಕೆ ನಾವು ಯಾರಿಗೂ ಅಧಿಕಾರ ಕೊಟ್ಟಿಲ್ಲ ಯಾವುದಾದ್ರೂ ಒಂದು ಸಂಸ್ಥೆ ಅದು ಏನು ಅಂತಾರೆ ಅದಕ್ಕೆ ಸ್ವೀಪ್ ಅದು ನಮ್ಗೆ ಕೂಡ ಗೊತ್ತದ ಇರಲಿಲ್ಲ ಮತ್ತು ಆ ಸಂಸ್ಥೆಗೆ ಈಗಾಗಲೇ 2017ರಲ್ಲಿ ಅವ್ರ ಸರ್ಕಾರನೇ ಕೊಟ್ಟಿದ್ದು ಅದೇ ಕೆಲಸವನ್ನು ಮಾಡಿಸಿದೆ ಬಿ ಎಲ್ ಅಪಾಯಿಂಟ್ ಮಾಡಿ ಅಂತ ತಹಸೀಲ್ದಾರ ಹೇಳಿದ್ದಾರೆ ಅವ್ರ ಸರ್ಕಾರದಲ್ಲಿ ನಡೆದಿರುವಂಥ ಅಕಸ್ಮಾತ್ ಇಲ್ಲಿ ಏನಾದರೂ ಅವನು ತಪ್ಪು ಮಾಡಿದರೆ ಅವನ್ನ ನಾವು ಶಿಕ್ಷೆಗಳು ಈಗಾಗಲೇ ಅವನ್ನ ಒದ್ದೊಳಗೆ ಹಾಕಿದ್ದೀವಿ ಆ ಸಂಸ್ಥೆಯನ್ನು ಸೀಸ್